ಸಚಿವಾಕಾಂಕ್ಷಿಗಳು ನೇರವಾಗಿ ಲಾಬಿ ಮಾಡಲಿಕ್ಕೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮಂತ್ರಿ ಆಗ್ಲಿಕ್ಕೋಸ್ಕರ ವಿಜಯಾನಂದ ಕಾಶಪ್ಪನವರ್, ಭೈರತಿ ಸುರೇಶ್, ಅಶೋಕ್ ಪಟ್ಟಣ್ ಭರ್ಜರಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗುವ ಮುನ್ನವೇ ಈ ಶಾಸಕರು ದೆಹಲಿಯನ್ನ ತಲುಪಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಸಿದ್ದು ದೆಹಲಿಗೆ ಹೋಗೋ ಮುನ್ನ ಭೇಟಿಯಾಗಿದ್ದಂತ ಕೋನರೆಡ್ಡಿ ಹಾಗೂ ಶಿವಲಿಂಗೇಗೌಡರು ಹಾಸನ ಜಿಲ್ಲೆಯಲ್ಲಿ ಒಬ್ಬನೇ ಗೆದ್ದಿರೋದು ನನಗೆ ಕೊಡಬೇಕು ಅಂತ ಶಿವಲಿಂಗೇಗೌಡರು ಕೇಳ್ತಾ ಇದಾರೆ. ನಾ ಸಚಿವ ಸ್ಥಾನಕ್ಕೆ ಮನವಿಯನ್ನ ಈಗ ಆಲ್ರೆಡಿ ಮಾಡಿರುವಂತದ್ದು ನೋಡ್ಬೇಕು. ಜಿಲ್ಲಾವಾರು ಏನಾದರೂ ಕನ್ಸಿಡರ್ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರಿಗೆ ಅದೃಷ್ಟ ಕುಲಾಯಿಸುವಂತ ಸಾಧ್ಯತೆ ಇದೆ, ಅಥವಾ ಸಮುದಾಯವಾರು ಪ್ರದೇಶವಾರು ಕನ್ಸಿಡರ್ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರಿಗೆ ಮಿಸ್ ಆಗುವಂತ ಚಾನ್ಸಸ್ ಇದೆ. ಯಾವ ರೀತಿಯಾಗಿ ಮಣೆಯನ್ನ ಹಾಕಲಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಸಚಿವ ಸಂಪುಟ ರಚನೆಗೆ ದೆಹಲಿಯಲ್ಲಿ ಸರ್ಕಸ್ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಹಿರಿತನ, ಜಾತಿ, ಸಮುದಾಯ, ಜಿಲ್ಲಾವಾರು ಹಂಚಿಕೆಯ ಸೂತ್ರವನ್ನ ಸಹಜವಾಗಿ ಕನ್ಸಿಡರ್ ಮಾಡಲಾಗುತ್ತೆ. ನ್ಯೂಸ್ 18 ಅಲ್ಲಿದೆ ಸಂಭಾವ್ಯ ಸಚಿವರ ಲಿಸ್ಟ್, ಯಾರ್ಯಾರಿಗೆ ಯಾವ ಆಧಾರದ ಮೇಲೆ ಕೊಡುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕುತೂಹಲ ಕೆಡಮಾಡ್ಕೊಟ್ಟಿದೆಯಲ್ಲ. ಈಗ ಹೈಕಮಾಂಡ್ ನಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಅದೇನೆ, ಹಿರಿತನ, ಜಾತಿ, ಅದರ ಜೊತೆಗೆ ಪ್ರದೇಶವಾರು ಜಿಲ್ಲಾವಾರನ್ನ ಕನ್ಸಿಡರ್ ಮಾಡಲಾಗುತ್ತೆ. ಜಾತಿಯ ಆಧಾರದಲ್ಲಿ ಸಚಿವ ಸ್ಥಾನವನ್ನ ಹಂಚಿಕೆ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಸಚಿವ ಸ್ಥಾನಕ್ಕೆ ಶಾಸಕರು ಪೈಪೋಟಿಯನ್ನ ಹೊಡ್ತಾ ಇರುವಂತದ್ದು ಜಾತಿ ಲೆಕ್ಕಾಚಾರ, ಒಂದೇ ಸಮುದಾಯದಲ್ಲಿ ಶಾಸಕರ ನಡುವೆ ಪೈಪೋಟಿ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಆಯ್ಕೆ ಆಗಿರುವಂತ ಹಿನ್ನೆಲೆಯಲ್ಲಿ ದೊಡ್ಡ ಸವಾಲಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕು ಅಂತ. ಬಿಕಾಸ್ 135 ಜನ ಶಾಸಕರು ಇರೋದು, ಅತಿ ಹೆಚ್ಚಿನ ಶಾಸಕರು ಆಯ್ಕೆ ಆಗಿದ್ದಾರೆ ಸುಮಾರು 40 ವರ್ಷದ ಬಳಿಕ. ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ನೋಡ್ತಾ ಇದೀವಿ ಈಗ ಆಲ್ರೆಡಿ ಯಾವ್ಯಾವ ರೀತಿಯಾಗಿ ಪೈಪೋಟಿ ನಡೀತಾ ಇದೆ. ದೆಹಲಿಗೂ ಕೂಡ ಹೋಗಿ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಶಾಸಕರು. ಇದು ಎರಡನೇ ಹಂತದ ಸರ್ಕಸ್ ಹೈಕಮಾಂಡ್ ಅಂಗಳದಲ್ಲಿ ಇರುವಂತದ್ದು. ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಇವತ್ತೇ ಫೈನಲ್ ಆಗುತ್ತಾ ಅಥವಾ ಇನ್ನೂ ಕೂಡ ಹಗ್ಗ ಜಗ್ಗಾಟ ಮುಂದುವರಿಯುವಂತ ಸಾಧ್ಯತೆ ಇದೆಯಾ? ಪೃಥ್ವಿರಾಜ್ ಅವರಲ್ಲಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಾಗೆ ನಿನ್ನೆ ತಡರಾತ್ರಿವರೆಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ಕೆಸಿ ವೇಣುಗೋಪಾಲ್ ರವರ ಅಲೋಧಿ ಎಸ್ಟೇಟ್ ನಿವಾಸದಲ್ಲಿ ಸುಮಾರು 1 ಗಂಟೆಗೆ ಹೆಚ್ಚು ಸಮಯ ಮಾತುಕತೆ ನಡೆಸಲಾಯಿತು. ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ಲೋಕಸಭೆ ಚುನಾವಣೆಯನ್ನು ಗುರಿ ಇಟ್ಕೊಂಡಿರತಕ್ಕಂಥದ್ದು, ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 18 ಸ್ಥಾನಗಳನ್ನು ಗೆಲ್ಲಬೇಕಂತ ಈಗಾಗಲೇ ಟಾಸ್ಕ್ ಅನ್ನು ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಜಾತಿವಾರು, ಪ್ರಾದೇಶಿಕವಾರು, ಸಾಮಾಜಿಕವಾರು, ಜಿಲ್ಲಾವಾರು ಸಚಿವರನ್ನಾಗಿ ಮಾಡಬೇಕು ಮತ್ತು ಆಯಾ ಸಮುದಾಯಗಳಿಂದ ಪ್ರಮುಖ ನಾಯಕರುಗಳಿಗೆ ಸಚಿವರಾಗಿ ಮಾಡಬೇಕು. ಆ ಮುಖಾಂತರ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಮತ್ತು ಅತಿ ಹೆಚ್ಚು ಮತಗಳನ್ನು ಕೂಡ ಪಡಿಬೇಕೆಂಬ ಲೆಕ್ಕಾಚಾರದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಇದೇ ಕಾರಣಕ್ಕಾಗಿ ಕಳೆದ ರಾತ್ರಿಯಿಂದಲೂ ಕೂಡ ಸರ್ಕಸ್ ಅನ್ನ ಮಾಡ್ತಿರುವಂತದ್ದು. ಈಗಾಗಲೇ 20 ಹೆಚ್ಚು ಸಚಿವರನ್ನ ಈಗಾಗಲೇ 9 ಡಿ ಕೆ ಶಿವಕುಮಾರ್ ಸೇರಿದಂತೆ 9 ಸಚಿವರನ್ನಾಗಿ ಈಗಾಗಲೇ ನೇಮಕ ಮಾಡಿರುವಂತದ್ದು, ಈಗಾಗಲೇ 20 ಅಥವಾ 21 ಸಚಿವರನ್ನಾಗಿ ನೇಮಕ ಮಾಡುವಂತದ್ದು, ಲೋಕಸಭೆ ಚುನಾವಣಾ ಹಿತದೃಷ್ಟಿಯಿಂದ 3 ಅಥವಾ 4 ಸ್ಥಾನಗಳನ್ನು ಖಾಲಿ ಇಡ್ಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿರುವಂತದ್ದು. ಈ ಎಲ್ಲ ಕಾರಣಕ್ಕಾಗಿ ಜಿಲ್ಲಾವಾರು, ಜಾತಿವಾರು, ಸಾಮಾಜಿಕವಾರು, ಪ್ರಾದೇಶಿಕವಾರು ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು ಈಗಾಗಲೇ ಕರಾವಳಿ ಭಾಗದ ಕೋಟವನ್ನು ಈಗಾಗಲೇ ಮುಗಿಸಿರುವಂತದ್ದು. ಈಗಾಗಲೇ ಯುಟಿ ಖಾದರ್ ಅವರನ್ನ ಸ್ಪೀಕರ್ ಮಾಡಿದ್ರಿಂದ ಕರಾವಳಿ ಕೋಟದ ಯಾವುದೇ ರೀತಿ ಸಚಿವ ಸ್ಥಾನ ಇಲ್ಲ ಅಂತಲೇ ಹೇಳಲಾಗ್ತಿದೆ. ಇನ್ನ ಪ್ರಮುಖವಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿರುವಂತದ್ದು. ಇದರ ಬೆನ್ನ ಹಳೆ ಮೈಸೂರು ಭಾಗದಲ್ಲಿ ಕೂಡ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಕ್ಷ ತಾವು ಅಂದುಕೊಂಡಿದ್ದಲು ಹೆಚ್ಚು ಸ್ಥಾನಗಳನ್ನ ಗೆದ್ದಿರುವಂತದ್ದು. ಹಾಗಾಗಿ ಇಲ್ಲೂ ಕೂಡ ಹೆಚ್ಚು ಟಾರ್ಗೆಟ್ ಅನ್ನ ಮಾಡಬೇಕಾಗಿದೆ. ಇದೇ ಕಾರಣಕ್ಕಾಗಿ ಎಲ್ಲೊಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಜೊತೆಗೆ ವಾಲ್ಮೀಕಿ ಸಮುದಾಯ ಮತ್ತು ಪರಿಶಿಷ್ಟ ಜಾತಿ ಕೂಡ ಸಚಿವ ಸ್ಥಾನ ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು. ಆದ್ರೆ ಒಕ್ಕಲಿಗ ಸಚಿವ ಸ್ಥಾನವನ್ನ ಯಾರಿಗೆ ಕೊಡ್ಬೇಕು ಅಂತ ಹೇಳಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಅಭಿಪ್ರಾಯವನ್ನು ತೆಗೆದುಕೊಳ್ಳುವಂತದ್ದು ಮತ್ತು ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು. ಹಾಗಾಗಿ 7 ಹೆಚ್ಚು ಒಕ್ಕಲಿಗ ಶಾಸಕರು ಇದೀಗ ಡಿ ಕೆ ಶಿವಕುಮಾರ್ ಅವರ ಕೃಪಾ ಕಟಾಕ್ಷದ ಮೇಲೆ ಮಂತ್ರಿ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹಾಸನದ ಶಿವಲಿಂಗೇಗೌಡರಿಂದ ಹಿಡಿದು ಬೆಂಗಳೂರಿನ ಕೃಷ್ಣ ಬೈರೇಗೌಡ ಮತ್ತು ಎಂ ಕೃಷ್ಣಪ್ಪ ಸೇರಿದಂತೆ ಮಂಡ್ಯದ ಚಲುವರಾಯ ಸ್ವಾಮಿ ಸೇರಿದಂತೆ ಅನೇಕರಿಗಾಗಲೇ 7 ಜನರು ಶಾಸಕರಿಗಾಗಲೇ ಡಿ ಕೆ ಶಿವಕುಮಾರ್ ಅವರ ಹಿಂದೆ ಬಿದ್ದಿರುವಂತದ್ದು. ಇದರ ಬೆನ್ನಲ್ಲೇ ಪ್ರಮುಖವಾಗಿ ತುಮಕೂರು ಜಿಲ್ಲೆಯಲ್ಲಿ ಇದೀಗ 3 ಹೆಸರು ಪೈಪೋಟಿಯಲ್ಲಿ ಇರ್ತಕ್ಕಂಥದ್ದು. ತುಮಕೂರು ಜಿಲ್ಲೆ ಇದು ಯಾರನ್ನ ಸಚಿವರನ್ನಾಗಿ ಮಾಡೋದು ಅನ್ನೋದು ಹೈಕಮಾಂಡ್ಗೂ ಮತ್ತು ರಾಜ್ಯ ನಾಯಕರುಗಳಿಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಹಿರಿಯ ಶಾಸಕರಾಗಿರ್ತಕ್ಕಂಥ ಕೆ ಎನ್ ರಾಜೇಂದ್ರ ಅವ್ರಿಗೆ ಈ ಬಾರಿ ಅವಕಾಶ ಕೊಡಲೇಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ತೀರ್ಮಾನ ಮಾಡಿದ್ರು. ಈಗಾಗಲೇ ಟಿ ಬಿ ಜಯಚಂದ್ರ ಕೂಡ ಸ್ಪೀಕರ್ ಹುದ್ದೆಯನ್ನು ಕೂಡ ತ್ಯಜಿಸಿದ್ರು. ಇದರ ಬೆನ್ನಲ್ಲಿ
ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತ ಸಮುದಾಯದ ಗೆದ್ದಿರ್ತಕ್ಕಂಥವ್ರು ಏಕೈಕ ನಾಯಕ ಆಗಿರ್ತಕ್ಕಂಥದ್ದು ಕಿತ್ತೂರಿನ ಷಡಕ್ಷರಿಯವರು. ಹಾಗಾಗಿ ತಿಟ್ಟೂರು ಜಿಲ್ಲೆಗೆ ಈಗ ಇತ್ತ ಷಡಕ್ಷರಿಗೂ ಕೊಡಬೇಕು, ಕೆ ಎನ್ ರಾಜೇಂದ್ರ ಕೊಡಬೇಕು, ಟಿ ಬಿ ಜಯಚಂದ್ರ ಕೊಡಬೇಕು. ಈಗಾಗಲೇ ಪರಮೇಶ್ವರ್ ಅವ್ರಿಗೂ ಕೂಡ ಈಗಾಗಲೇ ಏನು ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಒಂದೇ ಕೇವಲ ಒಂದೇ ಜಿಲ್ಲೆಗೆ ನಾಲ್ಕು ಸ್ಥಾನಗಳು ಕೊಟ್ಟರೆ ಅದು ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ ಆತಂಕ. ಹಾಗಾಗಿ ಎಲ್ಲೊಂದ್ ಕಡೆ ಹಿರಿಯ ಶಾಸಕರಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋದು ಡೌಟ್ ಅಂತೆಲ್ಲ ಹೇಳಲಾಗ್ತದೆ. ಕೆ ಎನ್ ರಾಜಣ್ಣ ಅಥವಾ ಸಡಕ್ಷರಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸಚಿವ ಸ್ಥಾನದ ಬೇಡಿಕೆ ಇರತಕ್ಕಂಥದ್ದು ಅದು ಎನ್ ಎ ಯಾರಿಸ್, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಭೈರತಿ ಸುರೇಶ್ ಮತ್ತು ಎಂ ಕೃಷ್ಣಪ್ಪರ್ ಅವರು. ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಅನ್ಯಾಯ ಆಗುತ್ತೆ ಎಂಬ ಲೆಕ್ಕಾಚಾರ. ಯಾಕಂತೇಳಿದ್ರೆ ಈಗಾಗಲೇ ರಾಮಲಿಂಗಾರೆಡ್ಡಿ ಮತ್ತು ಪ್ರಮುಖವಾಗಿ ಕೆ ಜೆ ಜಾರ್ಜ್ ಅವರಿಗೆ ಸಚಿವ ಸ್ಥಾನ ಕೊಡಲಾಗಿದೆ. ಈ ನಡುವೆ ಭೈರತಿ ಸುರೇಶ್ ಪರವಾಗಿ ಸಿದ್ದರಾಮಯ್ಯ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಿರುವಂತದ್ದು, ಇದರ ಬೆನ್ನಲ್ಲೇ ಕೃಷ್ಣ ಬೈರೇಗೌಡ ಅಥವಾ ಎಂ ಕೃಷ್ಣಪ್ಪರ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ. ಇನ್ನ ಯು ಟಿ ಖಾದರ್ ಅವರನ್ನ ಸ್ಪೀಕರ್ ಮಾಡಿದ್ರಿಂದ ಯಾರಿಸ್ ಮತ್ತು ತನ್ವೀರ್ ಸೇಠ್ ನಡುವೆ ಪೈಪೋಟಿ ಇರ್ತಕ್ಕಂಥದ್ದು, ಹಳೆ ಮೈಸೂರು ಭಾಗಕ್ಕೆ ಸೇರ್ತಕ್ಕಂಥ ತನ್ವೀರ್ ಸೇಠ್ ಮತ್ತು ಯಾರಿಸ್ ನಡುವೆ ಇರ್ತಕ್ಕಂಥದ್ದು, ಆದ್ರೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಜೊತೆ ಇರ್ತಕ್ಕಂಥವ್ರು ಯಾರಿಸ್ ಮೇಲೆ ಹೆಚ್ಚು ಒಲವು ಇರ್ತಕ್ಕಂಥದ್ದು. ಇನ್ನ ತನ್ವೀರ್ ಸೇಠ್ ಅವ್ರನ್ನ ಸಚಿವರನ್ನಾಗಿ ಮಾಡ್ಬೇಕಂತೇಳಿ ಹಳೆ ಮೈಸೂರು ಭಾಗದ ಅಲ್ಪಸಂಖ್ಯಾತರ ಕೂಗು ಆಗಿರ್ತಕ್ಕಂಥದ್ದು. ಇನ್ನ ಕಲ್ಯಾಣ ಕರ್ನಾಟಕದಲ್ಲಿ ಈ ಬಾರಿ 5 ಸಚಿವರನ್ನಾಗಿ ಮಾಡ್ಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಈಗಾಗಲೇ ಸಚಿವರಾಗಿರುವಂತದ್ದು. ಇನ್ನು 4 ಸ್ಥಾನಗಳನ್ನ ಮಾಡಲಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಸುಮಾರು ಇಬ್ಬರು ನಾಯಕರು ಲಾಬಿಯನ್ನು ಮಾಡ್ತಿರುವಂತದ್ದು, ಸಣ್ಣ ಪ್ರಕಾಶ್ ಪಾಟೀಲ್ ರವರು ಲಿಂಗಾಯತ ಲಾಬಿಯನ್ನು ಮಾಡ್ತಿದ್ರೆ, ಎಲ್ಲದರ ನಡುವೆ ಕೂಡ ಬೀದರ್ ಜಿಲ್ಲೆಯಲ್ಲಿ ಇಬ್ಬರ ಹೆಸರುಗಳು ಕೇಳ್ತಿರುವಂತದ್ದು, ಇನ್ನು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬೇ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಗೆದ್ದಿರ್ತಕ್ಕಂಥದ್ದು ಅದು ರಹೀಮ್ ಖಾನ್. ರಹೀಮ್ ಖಾನ್ ರವರು ಬಹುತೇಕ ಸಚಿವರಾಗುವ ಸಾಧ್ಯತೆ ನಿಚ್ಚಳ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಈಶ್ವರ್ ಖಂಡ್ರೆ ಅವರು ಕೂಡ ಕೆಪಿಸಿಸಿ ಕೋಟ ಮತ್ತು ವೀರಶೈವ ಲಿಂಗಾಯತ ಕೋಟದಡಿಯಲ್ಲಿ ಈಶ್ವರ್ ಖಂಡ್ರೆ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂತದ್ದು. ಇನ್ನು ನಾವು ಬಳ್ಳಾರಿ ಜಿಲ್ಲೆಗೆ ಬಂದ್ರೆ ಪ್ರತಿ ಬಳ್ಳಾರಿ ಜಿಲ್ಲೆಯಲ್ಲಿ ವಾಲ್ಮೀಕಿ ಸಮುದಾಯದ ಇಬ್ಬರ ನಡುವೆ ಈಗಾಗಲೇ ಪೈಪೋಟಿ ಆರಂಭ ಆಗಿರುವಂತದ್ದು, ಎಲ್ಲ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಎಲ್ ನಾಗೇಂದ್ರ ಮತ್ತು ಸಂಡೂರಿನ ಈ ತುಕಾರಾಮ್ ನಡುವೆ ಪೈಪೋಟಿ ಇರ್ತಕ್ಕಂಥ ಇಬ್ಬರಲ್ಲಿ ಒಬ್ಬರನ್ನ ಸಚಿವರನ್ನಾಗಿ ಮಾಡುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರುವಂತದ್ದು. ಇನ್ನ ರೆಡ್ಡಿ ಲಿಂಗಾಯತ ವಿಚಾರದಲ್ಲಿ ಇಬ್ಬರ ನಡುವೆ ಪೈಪೋಟಿ ಇರ್ತಕ್ಕಂಥ ಎಚ್ ಕೆ ಪಾಟೀಲ್ ಮತ್ತು ಬಸವರಾಜ ರಾಯರೆಡ್ಡಿ. ಆದ್ರೆ ಸಿದ್ದರಾಮಯ್ಯ ಅವರು ಬಸವರಾಜ ರಾಯರೆಡ್ಡಿ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ರೆ, ಎಚ್ ಕೆ ಪಾಟೀಲ್ ಪರವಾಗಿ ಡಿ ಕೆ ಶಿವಕುಮಾರ್ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಇನ್ನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಬ್ಬರು ಇಡೀ ಜಿಲ್ಲೆಯಲ್ಲಿ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಗೆಲುವಿನ ನೆಗೆ ಬೀರದ್ರಿಂದ ಅಲ್ಲಿ ಹೊಸದುರ್ಗದ ಗೋವಿಂದಪ್ಪ ಮತ್ತು ಚಳ್ಳಕೆರೆಯ ರಘುಮೂರ್ತಿ ನಡುವೆ ಪೈಪೋಟಿ ಇರ್ತಕ್ಕಂಥ ಇಬ್ಬರಲ್ಲಿ ಒಬ್ಬರನ್ನ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನ ಇಡೀ ಸಮುದಾಯದಲ್ಲಿ ಹಿರಿಯ ನಾಯಕ ಓಕೆ ಈ ರೀತಿಯಾಗಿ ಪೈಪೋಟಿ ಅಂತೂ ನಡೀತಾ ಇದೆ. ನೋಡೋಣ ಯಾರು ಸೆಲೆಕ್ಟ್ ಆಗ್ತಾರೆ, ಎಷ್ಟು ಜನರನ್ನ ಈ ಬಾರಿ ಸಚಿವ ಸಂಪುಟ